ನಿನ್ನೆ ನಡೆದಂತ ಘಟನೆ ಏನಿದೆ ಅದು ತಲೆ ತಗ್ಗಿಸುವಂತ ಘಟನೆ. ಯಾವುದೇ ಸರ್ಕಾರ ಇರಲಿ, ನಾವು ಕೂಡ ಇದರಲ್ಲಿ ರಾಜಕಾರಣ ಮಾಡದೆ ನಾವು ಬೆಂಬಲ ಕೊಡಕ್ಕೆ ಸರ್ಕಾರಕ್ಕೆ ರೆಡಿ ಇದ್ದೀರಿ. ಆದ್ರೆ ಈ ಇನ್ಸಿಡೆಂಟ್ ಬಗ್ಗೆ ಒಂದು ಸರಿಯಾದಂತ ತನಿಖೆ ಆಗಬೇಕು. ಎಲ್ಲೂ ಮುಚ್ಚ ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು, ಅದನ್ನ ಮುಚ್ಚಾಕೋ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದೀರಾ? ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು, ನಡದೇ ಇಲ್ಲ ಅಂತಾರೆ ಮಂತ್ರಿಗಳು, ನಡದೇ ಇಲ್ಲ ಅಂತಾರೆ, ಇನ್ ಕೆಲವರು ತನಿಖೆ ಮಾಡೋಣ ಅಂತಾರೆ, ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತಾರೆ. ಈ ತರ ಎಲ್ಲ ಕಡೆನೂ ಹಾವೇರಿ ಎಲ್ಲಾದ ಘಟನೆ ಮುಚ್ಚಾಕ ಹೋಗಿದ್ರಿ, ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಅದನ್ನು ಮುಚ್ಚಾಕ ಪ್ರಯತ್ನ ಮಾಡಿದ್ರಿ. ಅದರಿಂದ ನಮ್ಗೆ ಈ ಸರ್ಕಾರದ ಮೇಲೆ ಒಂಥರ ನಂಬಿಕೆ ಹೊರಟೋಗಿದೆ. ಎಲ್ಲವನ್ನ ಮುಚ್ಚಾಕುವಂತ ಒಂದು ಪ್ರಕ್ರಿಯೆಯನ್ನ ಮಾಡೋದ್ರಿಂದ ಯಾರು ಸಹಕಾರ ಕೊಡಬೇಕಾ ಕೊಡಬಾರ್ದ ಅನ್ನೋ ದ್ವಂದ್ವನು ಕೂಡ ನಮ್ಮಲ್ಲಿದೆ. ಇದು ರಾಷ್ಟ್ರದ ಭದ್ರತೆ ಪ್ರಶ್ನೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಇನ್ನಾದರೂ ಎಚ್ಚೆತ್ತುಕೊಂಡು ಓಲೈಕೆ ರಾಜಕಾರಣ ಬಿಡಬೇಕು. ಅವರೇನಾನ ಮಾಡಲಿ, ಅಲ್ಪಸಂಖ್ಯಾತರು, ನಾವು ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ಓಲೈಕೆ ಇದೆ. ಹಿಂದೂಗಳು ಏನಾನ ಒಂದು ಸಣ್ಣ ತಪ್ಪು ಮಾಡಿದ್ರೂ ಅವ್ರನ್ನ ಹಿಡಿದು ಜೈಲ್ಗೆ ಹಾಕಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿ ಇದೆಯಲ್ಲ. ಇದರಿಂದ ಕಾಂಗ್ರೆಸ್ ಹೊರಬರಲಿಲ್ಲ ಅಂದ್ರೆ ಈ ತರದ ಘಟನೆಗಳು ನಿರಂತರವಾಗಿ ಕರ್ನಾಟಕದಲ್ಲಿ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ನಡೀತಾ ಇದೆ, ಅದು ಇನ್ನಷ್ಟು ಮುಂದುವರಿಯುತ್ತದೆ. ನಾವು ಕರ್ನಾಟಕವನ್ನ ಪ್ರೀತಿಸುವಂತ ಜನ, ನಾವೆಲ್ಲರೂ ಸರ್ಕಾರಕ್ಕೆ ಸಹಕಾರ ಕೊಡಕ್ಕೆ ರೆಡಿ ಇದ್ದೀವಿ. ಆದ್ರೆ ನೀವು ಮುಚ್ಚಿಕ್ಕೋದು ಯಾಕೆ? ತನಿಖೆಯನ್ನ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡೋಕೆ ತಡೆ ಹಿಡಿಯೋದು ಯಾಕೆ? ಇದೇ ತರ ಹೇಳಿಕೆ ಬರಬೇಕು, ಇದೇ ತರ ರಿಪೋರ್ಟ್ ಕೊಡಬೇಕು ಅಂತ ಒತ್ತಡ ಹಾಕೋದು ಯಾಕೆ? ಇದರಿಂದ ಜನಕ್ಕೆ ಬೇಸರ ಆಗಿದೆ. ಜನ ನಿಜಕ್ಕೂ ಈ ಸರ್ಕಾರ ಬಂದ ಮೇಲೆ ಈ ತರದ ಘಟನೆಗಳು ಪದೇ ಪದೇ ನಡೀತಾ ಇರೋದು ನೋವಿನ ಸಂಗತಿ. ಕರ್ನಾಟಕ ಒಂದು ಶಾಂತಿಯ ನಾಡು, ಅದನ್ನ ಕೋಮುಗಲಭೆಯ ನಾಡಾಗಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕಾಂಗ್ರೆಸ್ ನಾಯಕರಿಗೆ ನಾನು ಮಾಡ್ತೇನೆ. ಗಾಯಾಳುಗಳು ಚೇತರಿಸ್ಕೊಂತಾ ಇದಾರೆ, ಕೆಲವರಿಗೆಲ್ಲ ಕಿವಿ ತಮಟೆ ಎಲ್ಲ ಡ್ಯಾಮೇಜ್ ಆಗಿದೆ, ಅವ್ರಿಗೆ ಒಂದು ತಿಂಗಳು ಬೇಕಾಗ್ತದೆ, ಅದಾಗಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಾಗ್ತದೆ. ಇನ್ ಕೆಲವರಿಗೆ ಇನ್ನು ಒಬ್ಬ ವ್ಯಕ್ತಿಗೆ 20-30% ಸುಟ್ಟಗಾಯಗಳಾಗಿದೆ, ಅವರು ಚೇತರಿಕೆ ಆಗಬೇಕಾಗಿದೆ. ಅವರೆಲ್ಲರಿಗೂ ನಾನು ನಿನ್ನೆನೂ ಕೂಡ ನಾವು ಭೇಟಿ ಮಾಡಿದ್ರಿ, ಅವರಿಗೆ ಆರೋಗ್ಯದ ಬಗ್ಗೆ ವಿಚಾರಿಸಿದಿರಿ, ಡಾಕ್ಟರ್ಗಳ ಬಗ್ಗೆ ಡಾಕ್ಟರ್ಗಳಿಗೆ ಕೇರ್ ತಗೊಳಕ್ಕೆ ನಾವು ಕೂಡ ಸಲಹೆ ಎಲ್ಲ ಕೊಟ್ಟಿದ್ದೀರಿ. ಒಟ್ಟಾರೆ ಅವ್ರು ಸೇಫ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸೇಫ್ ಆಗಬೇಕು, ಸೇಫ್ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.